ನೋಡಿ, ಕಾಂಗ್ರೆಸ್ನವರ ಪ್ರಚಾರ ತಂತ್ರಗಾರಿಕೆ ಮೂರು ಕ್ಷೇತ್ರಗಳಲ್ಲಿ ಹೆಂಗಿದೆ ಅಂತಂದ್ರೆ, ಶಿಗ್ಗಾವಿ ಸಂಡೂರಲ್ಲಿ ಸಿದ್ದರಾಮಯ್ಯನವರೇ ಮುಂದಿನ ಮೂರುವರೆ ವರ್ಷ ಸಿಎಂ ಅಂತಾರೆ. ಆದರೆ ಚನ್ನಪಟ್ಟಣಕ್ಕೆ ಬಂದರೆ ಇಲ್ಲ ಇಲ್ಲ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತಾರೆ. ಸಿಎಂ ಕ್ಲೈಮ್ ಅನ್ನೋದಿದೆಯಲ್ಲ, ಅದು ಮತ್ತೆ ಪವರ್ ಗೇಮ್ ಶುರುವಾಯ್ತಾ ಅಂತ ಡೌಟ್ ಅನ್ನು ಮೂಡಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯ್ತಾ ಪವರ್ ಗೇಮ್ ಅಂತಕ್ಕಂತ ಪ್ರಶ್ನೆ. ಎರಡು ಕ್ಷೇತ್ರದಲ್ಲಿ ಒಬ್ರಾಟ, ಇನ್ನೊಂದು ಕ್ಷೇತ್ರದಲ್ಲಿ ಮತ್ತೊಬ್ರಾಟ. ಉಪಚುನಾವಣೆ ಆಕಾರದಲ್ಲಿ ಸಿಎಂ ಕ್ಲೈಮು ಬಲು ಜೋರಾಗಿದೆ. ಕ್ಲೈಮ್ ಮಾಡಿ ಮೂರು ಕ್ಷೇತ್ರಗಳನ್ನು ಗೆಲ್ಲೋ ಆಟನಾ ಗೊತ್ತಿಲ್ಲ. ಕಾಂಗ್ರೆಸ್ ಒಳಗಿನ ಪವರ್ ಶೇರ್ ಶೀತಲ ಸಮರನ ಅದು ಗೊತ್ತಿಲ್ಲ. ಶಿಗ್ಗಾವಿ ಸಂಡೂರಲ್ಲಿ ಸಿದ್ದರಾಮಯ್ಯ ಮೂರುವರೆ ವರ್ಷ ಅಧಿಕಾರದ ಕ್ಲೈಮ್ ಮಾಡಿದ್ರೆ, ಚನ್ನಪಟ್ಟಣ ರಣಕಣದಲ್ಲಿ ಡಿ ಕೆ ಶಿ ಬೆಂಬಲಿಗ ಶಾಸಕರು ನೆಕ್ಸ್ಟ್ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಇದು ಅವರ ರಣತಂತ್ರನೂ ಆಗಿರಬಹುದು, ಶೀತಲ ಸಮರನೂ ಆಗಿರಬಹುದು. ಅವರೇ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂತ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂತ ಅವರನ್ನ ಈ ಚುನಾವಣೆಯ ಫಲಿತಾಂಶ ನಿಜವಾಗ್ಲೂ ಅದನ್ನ ತೋರುತ್ತೆ. ಆ ರೀತಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಇರಬೇಕು ಅಂತಕ್ಕಂಥದ್ದು ನೀವು ಈ ಜಿಲ್ಲೆನಲ್ಲಿ ಅವರನ್ನ ಬಿಟ್ಕೊಟ್ರೆ ಹೆಂಗಾಗುತ್ತೆ? ನೀವು ಬಿಟ್ಕೊಟ್ಬೇಡಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ರಾಜಕಾರಣವನ್ನು ಮಾಡಬೇಕು. ನಮ್ಮ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನ ಗೆಲ್ಲಿಸಿಕೊಟ್ರು. ಇನ್ನ ಮೂರುವರೆ ವರ್ಷಗಳ ಕಾಲ ನಾವು ಅಧಿಕಾರದಲ್ಲಿ. ಈ ಚುನಾವಣೆಯಲ್ಲಿ ಗೆದ್ರೆ ನಾನ್ ಗೆದ್ದಾಗೆ ಮತ್ತೆ ನನಗೆ ಸಂಸತ್ತು.